ಕನ್ನಡಿಗರು ಇರೋದೇ ಮೋಸ ಹೋಗೋದಕ್ಕ ನದಿಗಳ ವಿಚಾರದಲ್ಲಂತೂ ಕೂಡ ಇದು ನಿಜ ಅಂತ ಅನಿಸ್ಬಿಡುತ್ತೆ ನಮಗೆ. ನೀವು ಯಾವುದೇ ನದಿ ವಿಚಾರ ತಗೊಳ್ಳಿ, ಪ್ರತಿ ಬಾರಿ ಕನ್ನಡಿಗರಿಗೆ ನದಿಗಳ ವಿಚಾರದಲ್ಲಿ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಇವರು ಡಬಲ್ ಇಂಜಿನ್ ಮಾಡಲಿ, ತ್ರಿಬಲ್ ಇಂಜಿನ್ ಮಾಡಲಿ, ನಾವು ಅಧಿಕಾರಕ್ಕೆ ಬಂದುಬಿಟ್ರೆ ನಾವೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಅಂತ ಒಂದು ನಾಟಕ, ಅಕ್ಕಪಕ್ಕದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಅಂದರೆ ಒಂದು ನಾಟಕ, ಇವೆಲ್ಲ ನಾವು ಸಹಿಸ್ಕೊಂಡು ರೂಢಿಯಾಗ್ಬಿಟ್ಟಿದೆ. ಈಗ ಇನ್ನೂ ಎಷ್ಟು ದಿನ ಸಹಿಸ್ಕೊಳ್ಬೇಕು ನಾವು ಇದನ್ನು? ಈ ಕೇಂದ್ರದ ಕಣ್ಕಟ್ಟ ಮಾಂತ್ರಿಕತೆಯನ್ನು, ಕಾವೇರಿ ಆಯಿತು, ಕೃಷ್ಣ ಆಯಿತು, ತುಂಗಭದ್ರ ಆಯಿತು, ಇನ್ನೊಂದು ಮೋಸಕ್ಕೆ ಕನ್ನಡಿಗರು ರೆಡಿಯಾಗಬೇಕೀಗ. ಗೋದಾವರಿ, ಕೃಷ್ಣಾ, ಕಾವೇರಿ ನದಿಗಳ ಜೋಡಣೆಯಲ್ಲಿಯೂ ಕೂಡ ಒಂದು ದೋಖ ಆಗ್ತಾ ಇದೆ. ನದಿ ಜೋಡಣೆ ಹೆಸರಲ್ಲಿ ಕರ್ನಾಟಕಕ್ಕೆ ಸಿಗೋದು ಕೇವಲ 2.19 TMC ನೀರು ಮಾತ್ರ. ಈ ತಾರತಮ್ಯ ಸರಿಪಡಿಸದೇ ಇದ್ದರೆ ಕರಡು ಒಪ್ಪಂದಕ್ಕೆ ನಾವು ಸಹಿ ಹಾಕಲ್ಲ. ಕೇಂದ್ರದ ಮತ್ತೊಂದು ತಾರತಮ್ಯವನ್ನು ಇದೀಗ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ, ಖಡಕ್ಕಾಗಿ ನಿರ್ಧಾರ ತೆಗೆದುಕೊಂಡಿದೆ. ಏನರಪ್ಪ ಇಷ್ಟು ನದಿಗಳು ಜೋಡಣೆ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕಕ್ಕೆ ಏನಪ್ಪ ಸಿಗ್ತಾ ಇದೆ ಅಂತ ನೋಡಿದ್ರೆ, ಯಾವುದೋ 2 TMC ನೀರ, 2.19 TMC ನೀರು ಯಾರಿಗಾಗುತ್ತಿದ್ದು, ಯಾರಿಗೆ ಸಾಲುತ್ತೆ ಅಂತ ಕರ್ನಾಟಕದ ಪ್ರಶ್ನೆ ಇದು. ನದಿ ಜೋಡಣೆ ಏನು ಅಂತ ಹೇಳಿದ್ರೆ ನೋಡಿ, ಗೋದಾವರಿ, ಕೃಷ್ಣ, ಕಾವೇರಿ, ಪೆನ್ನಾರ್ ಇಷ್ಟು ನದಿಗಳನ್ನು ಜೋಡಣೆ ಮಾಡ್ತೀವಿ ಅಂತ ಒಂದು ಯೋಜನೆ. ಗೋದಾವರಿಯ ಹೆಚ್ಚುವರಿ 7,000 ಮಿಲಿಯನ್ ಕ್ಯೂಬಿಕ್ ಮೀಟರ್ ನೀರು. ಗೋದಾವರಿ ನೀರನ್ನು ಕೃಷ್ಣಾ, ಕಾವೇರಿ, ಪೆನ್ನಾರ್ ಭಾಗಕ್ಕೆ ಹರಿಸುವಂತಹ ಯೋಜನೆ ಇದು. ಇದರಿಂದ ಏನಾಗುತ್ತೆ, 9.44 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರು ಹಾಯಿಸಬಹುದು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಇದು. ದಕ್ಷಿಣ ಭಾರತದ ಯೋಜನೆಗಳಿಗೆ 147 TMC ನೀರು ಲಭ್ಯವಾಗುತ್ತೆ, ಕರ್ನಾಟಕಕ್ಕೆ 10.74% ಪ್ರಮಾಣದ ನೀರು ಅಂತ ನಿಗದಿಯಾಗಿತ್ತು. 147 TMC ನೀರು ಇದೆಯಲ್ಲ, ಕರ್ನಾಟಕದ ಪಾಲೆಷ್ಟಪ್ಪ ಅಂತ ಹೇಳಿದ್ರೆ ಎಂಟೈರ್ ಸೌತ್ ಇಂಡಿಯಾ, ಇದರಲ್ಲಿ 10.74 TMC ನೀರು ಕರ್ನಾಟಕಕ್ಕೆ ಅಂತ ಮೊದಲು ನಿಗದಿಯಾಗಿತ್ತು. ಆಂಧ್ರ ಮತ್ತು ತಮಿಳುನಾಡಿಗೆ ಕುಡಿಯೋ ನೀರು, ಕೈಗಾರಿಕೆ, ನೀರಾವರಿ ಉದ್ದೇಶಕ್ಕೆ ಇದನ್ನು ಬಳಸಬಹುದು. ಆದರೆ ಕರ್ನಾಟಕಕ್ಕೆ ನೋಡಿ ತಾರತಮ್ಯ ಹೇಗಿದೆ ಅಂದರೆ, ಅವರೆಲ್ಲ ಕೈಗಾರಿಕೆಗೂ ಬಳಸ್ಬೋದಂತೆ, ನೀರಾವರಿ ಉದ್ದೇಶಕ್ಕೂ ಬಳಸಬಹುದಂತೆ, ಅಂದರೆ ಬೆಳೆಗಳಿಗೆ. ಕರ್ನಾಟಕಕ್ಕೆ ಅಂತ ಬಂದಾಗ ಅಲ್ಲಿ ಕ್ಲಾಸ್ ಬಂದ್ಬಿಡುತ್ತಲ್ಲಿ, ಏನು ಆ ಕ್ಲಾಸ್ ಅಂತ ಹೇಳಿದ್ರೆ ಕುಡಿಯೋ ನೀರಿಗೆ ಮಾತ್ರ ಇಟ್ಕೊಳ್ರಿ ನೀವು ಅಂತ. ಈಗೇನು ಮಾಡಿದ್ದಾರೆ ಇದನ್ನು, 2.19 TMC ನೀರಷ್ಟೇ ಸಾಕು ನಿಮಗೆ. ಇವರು 10 TMC ಕತೆ ಹೇಳಿದ್ರಲ್ಲ, ಇದರಲ್ಲಿ 2.19 TMC ನೀರು ಅಷ್ಟೇ ಸಿಗೋದು ಅಂತ ಆಗ್ತಾ ಇದೆ. ಇದು 10.74% ನೀರು ಅಂತ ಬಂದುಬಿಟ್ರೆ ರಾಜ್ಯಕ್ಕೆ ಸಿಗಬೇಕಾಗಿದ್ದಂಥ ನೀರು 15 TMC. ಆದರೆ ರಾಜ್ಯದ ಹೆಚ್ಚುವರಿ ಸರ್ಪ್ಲಸ್ ವಾಟರ್ ಆಂಧ್ರ ಮತ್ತು ತಮಿಳುನಾಡು ಪಾಲಾಗುತ್ತೆ. ನಮಗೆ ಇರೋದೇ ಅಷ್ಟಲ್ಲ, ಕುಡಿಯೋಕ್ಕೆ ಮಾತ್ರ ನೀವು ಕುಡ್ಕೊಳ್ಳಿ, ನೀವು ಕೈಗಾರಿಕೆನೂ ಮಾಡಬೇಡಿ, ನೀರಾವರಿಗೂ ಬಳಸ್ಕೂಡ್ದು, ಉದ್ಧಾರಣೆ ಆಗಬಾರ್ದು, ನೀವು ಜನ ಒದ್ದಾಡ್ ಸಾಯಬೇಕು ಅಂತ ರೂಲ್ ಮಾಡ್ಕೊಂಡಿದ್ದಾರೆ ಇವರು. ನೀರು ಹಂಚಿಕೆ ನೋಡಿ, ರಾಜ್ಯ ತೆಲಂಗಾಣ ಅಂತ ಬಂದಾಗ ಅವ್ರಿಗೆ 45 TMC ಸಿಗುತ್ತೆ, ಆಂಧ್ರಕ್ಕೆ 43.61 TMC ಅವ್ರಿಗೆ ಹಂಚಿಕೆ ಆಗುತ್ತೆ, ಕರ್ನಾಟಕಕ್ಕೆ 15.89 TMC, ಪುದುಚೇರಿ 2.18 TMC, ಇಷ್ಟು ಹಂಚಿಕೆ ಆಗುತ್ತಲ್ಲ. ಅವ್ರುಗಳಿಗೆಲ್ಲ ಈಗ ನೀವು ಕೈಗಾರಿಕೆಗೆ, ಕೃಷಿಗೆಲ್ಲ ಬಳಸ್ಕೊಳ್ಳಿ ಅಂತ ಹೇಳಿ ಬರೀ ಕುಡಿಯೋ ನೀರು ಅಂತ ಬಂದಾಗ ಕರ್ನಾಟಕದ ಪಾಲು ಹೆಚ್ಚು ಕಡಿಮೆ 2.19 TMC ನಿಂತ್ಕೊಂಡ್ಬಿಡುತ್ತಲ್ಲ, ಇಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಇದೀಗ ಕರ್ನಾಟಕ ರೈಸ್ ಮಾಡ್ತಾ ಇದೆ. ಇದನ್ನು ನೀವು ಸರಿಪಡಿಸ್ತಾ ಇದ್ದರೆ ನಾವು ನಿಮ್ಮ ಕರಡು ಅಥವಾ ಡ್ರಾಫ್ಟ್ ಇದಕ್ಕೆ ಸೈನ್ ಮಾಡಲ್ಲ ಅಂತ ರಾಜ್ಯ ಹೇಳ್ತಾ ಇದೆ.